ಚಲುವರಾಯಸ್ವಾಮಿ ವಿರುದ್ಧ 300-400 ಕೋಟಿ ಲೂಟಿಯ ಆರೋಪ. ಮಂಡ್ಯದಲ್ಲಿ ಮಾಜಿ ಶಾಸಕ ಸುರೇಶ್ಗೌಡ ಗಂಭೀರ ಆರೋಪವನ್ನು ಮಾಡಿರೋದು. ವರ್ಗಾವಣೆಯಲ್ಲಿ 150 ಕೋಟಿಯಂತೆ, ಜಲಧಾರೆ ಯೋಜನೆಯಲ್ಲಿ 100 ಕೋಟಿಯಂತೆ. 300 ಕೋಟಿ ಚಲುವರಾಯಸ್ವಾಮಿ ಒಬ್ಬರೇ ಮಾಡಿದ್ದಾರೆ. ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಚಲುವರಾಯಸ್ವಾಮಿಗೆ, ಎಲ್ಲೆಲ್ಲಿ ಎಷ್ಟೆಷ್ಟು ತಿಂದಿದ್ದಾರೆ ಗೊತ್ತಾಗತ್ತೆ ಅಂತ. ಚಲುವರಾಯಸ್ವಾಮಿಯವರ ವಿರುದ್ಧ ಸುರೇಶ್ಗೌಡರು ವಾಗ್ದಾಳಿಯನ್ನ ಮಾಡಿದ್ದಾರೆ. ಸಚಿವ ಚಲುವರಾಯಸ್ವಾಮಿ ಕೂಡ ಇದಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಸುರೇಶ್ ಗೌಡರು ಏನ್ ಹೇಳಿದ್ದಾರೆ ನೋಡೋಣ. ಅಧಿಕಾರ ಅನ್ನೋದು ಸಿಕ್ಕೈತೆ ಜನಗಳಿಗೆ, ನಾವು ಒಳ್ಳೇದು ಮಾಡಿದ್ರೆ ಲೂಟಿ ಹೊಡಿಯಕ್ ಹೋಗ್ಬೇಡ. ಕಡಿಮೆ ಅಂದ್ರೆ ಈ ಕ್ಷಣಕ್ಕೆ 300-400 ಕೋಟಿ ಲೂಟ್ ಹೊಡೆದ ಒಬ್ಬರೇನೆ ಯಾರು? ಜಿಲ್ಲಾ ಮಂತ್ರಿಗಳೇ, ಚಲುವರಾಯಸ್ವಾಮಿ ಅವರೇ. ಟ್ರಾನ್ಸ್ಫರ್ನಲ್ಲಿ 130-150 ಕೋಟಿ, ಇಲ್ಲಿ ಒಂದು ಜಲಧಾರೆ ಯೋಜನೆಯಲ್ಲಿ 100 ಕೋಟಿ. ಇಲ್ಲಿ ಯಾರ್ಯಾರು ಇರ್ತಾರಲ್ಲ, ಎ ಸಿಗಳು, ತಹಸೀಲ್ದಾರ್ಗಳು, ಪೊಲೀಸ್ನವರು, ಮತ್ತೊಬ್ಬರು ಮಗದ ಎಲ್ಲರ ತಲೂ ಲೂಟಿ. 300 ಕೋಟಿ ಅಲ್ಲಪ್ಪ, 300 ಕೋಟಿ ಇವರೊಬ್ಬರೇ ಮಾಡಿದ್ದಾರೆ. ಏರ್ ಲಿಫ್ಟ್ ಕಾಂಗ್ರೆಸ್ ಪಕ್ಷವೇ ಮಾಡ್ತಾ ಇದೆ. ಬಿ ಜೆ ಪಿನವರು ಜೆ ಸಿ ಪಿ ಇಟಾಚಿನ ತುಂಬಿಕೊಂಡು ಕೈಲಿಸ್ಕೊಳ್ತಾ ಇಲ್ಲ, ತುಂಬಿಕೊಂಡು ಹೋಗ್ತೀವಿ ಅಂತೀರಿ. ಈಗ ಇವರು ಏರ್ ಲಿಫ್ಟ್ ಮಾಡ್ತಾ ಇದ್ದಾರೆ, ಯಾರು ಹಿಡಿಯಂಗೆ ಇಲ್ವಲ್ಲಪ್ಪ. ಸ್ಟ್ರೈಟ್ ಏರ್ ಲಿಫ್ಟ್ ಎಲ್ಲಿ ತೊಗೊಂಡಾಗ ಅಲ್ಲಿ ಎತ್ತಾಕ್ಬೋದಲ್ಲ, ಮಾಡ್ತಾಯಿದ್ದಾರೆ. ಮುಂದೆ ಬರ್ತಕ್ಕಂಥ ಲೋಕಸಭೆ ಚುನಾವಣೆಗೆ ಕಂಪ್ಲೀಟ್ ಕಾಂಗ್ರೆಸ್ ಪಕ್ಷಕ್ಕೆ ಫಂಡ್ ಹೋಗ್ತಾ ಇರೋದೆ ಕರ್ನಾಟಕದಿಂದ. ಈ ಜೆ ಡಿಗಳು ಎ ಡಿಗಳನ್ನ ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ಎಷ್ಟೆಷ್ಟು ದುಡ್ಡು ಕೊಟ್ಟಿ ಅಂತ ಅವರೇ ಬಾಯ್ಬಿಡ್ಬಿಡ್ತಾರಪ್ಪ. ಅವರೇ ಬಿಡ್ತಾರಲ್ವೇನಪ್ಪ, ಏನಪ್ಪ ಯಾವ ಯಾವ ಪೋಸ್ಟ್ಗೆ ಎಷ್ಟು ಲಂಚ ಕೊಟ್ಟಿದೆ ಅಂತ ಅವರೇ ಹೇಳ್ತಾರೆ. ನಮಗೆಲ್ಲ ಬ್ರೈನ್ ಮ್ಯಾಪಿಂಗ್ ಮಾಡಬೇಕಾಯ್ತು, ಮಾಡಬೇಕಾದ್ದು ಉಸ್ತುವಾರಿ ಸಚಿವ, ಅಗ್ರಿಕಲ್ಚರ್ ಸಚಿವ ಅವ್ರಿಗೆ ಮಾಡಬೇಕು ಬ್ರೈನ್ ಮ್ಯಾಪಿಂಗ್ ಎಲ್ಲೆಲ್ಲಿ ತಿಂದಿದೆಯಪ್ಪ ಅಂತ ಅವ್ರು ಸತ್ಯ ಹೇಳಬೇಕಾಗಿರೋದು. ಅಧಿಕಾರಿಗಳು ಪತ್ರವನ್ನು ಬರೆದಿರ್ತಕ್ಕಂಥದ್ದು ಸತ್ಯ. ಅದಾದಮೇಲೆ ಇವರು 37% ಹೋಟ್ಲು ಬೆಂಗಳೂರಿನಲ್ಲಿ ಕರೆಸಿಸ್ಕೊಂಡು ಅಧಿಕಾರಿಗಳ ಹತ್ರ ನಾವ್ಯಾರು ಇದಕ್ಕೆ ಸೈನ್ ಮಾಡಿಲ್ಲ ಅಂತ ಪುನಃ ಏನೇನು ಬೇಕು ಎಲ್ಲ ಬಿಗಿಬದ್ಧತೆಯ ನಿಮ್ಮ ಮಾಧ್ಯಮದಲ್ಲಿ ಬರೋದಕ್ಕಿಂತ ಮುಂಚೆನೇ ಮಾಡ್ಕೊಂಡಿರೋದು ಸತ್ಯ. 37% ರೋಡಲ್ಲಿ ಆ ಹೋಟ್ಲಲ್ಲಿ ಇರ್ತಕ್ಕಂಥ ಸಿ ಸಿ ಟಿ ವಿ ಯಾವ್ಯಾವ ಎ ಡಿ ಹೋಗಿದ್ದ, ಯಾವ್ಯಾವ ಜೆ ಡಿ ಹೋಗಿದ್ದ, ಯಾರು ಅಧಿಕಾರಿ ಹೋಗಿದ್ದೀರ ಸಿಗ್ತದೆ? ಅದು ಮಾಡೋಕ್ಕಾಗಲ್ವ? ಇನ್ನೇನು ತನಿಖೆ ಮಾಡ್ತಾರೆ ಪೊಲೀಸ್ನವರು? ಅದು ಇದನ್ನು ಕೇಳ್ಕೊಂಡು ತನಿಖೆ ಮಾಡ್ತಾರೆ ಎಲ್ಲನೂ. ಅದನ್ನು ಯಾವ ಯಾರನ್ನ ಸಿಕ್ಸ್ಬೇಕು ಸರ್, ಏನು ಮಾಡ್ಬೇಕು ಸರ್ ಅಂತ. ಅಮಾಯಕರು ಸಿಕ್ಕೋ ಪ್ರಯತ್ನನೇ ಇದೆಲ್ಲ.